ಆತ್ಮೀಯ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ಕನ್ನಡ ತರಗತಿನಲ್ಲಿ 2022-23 ಸಾಲಿನ 5ನೇ ತರಗತಿಯ ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ 4ನೇ ಗದ್ಯವಾದ ಜೀವದ ಮೌಲ್ಯ ಅಂತಕ್ಕಂತಹ ಪಾಠವನ್ನು ಮಾಡ್ತಾ ಇದ್ದೇನೆ. ಈ ಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕರ ಹೆಸರು ಕಾನ್ಸ್ಟನ್ಸ್ ಜೆ ಫಾಸ್ಟರ್ ಅಂತ ಹೇಳಿ, ಇವರೊಬ್ಬ ಇಂಗ್ಲಿಷ್ ಬರಹಗಾರರು. ತುಂಬ ಅದ್ಭುತವಾಗಿ ಹಲವಾರು ಬರವಣಿಗೆಗಳನ್ನು ಇವರು ಬರೆದಿದ್ದಾರೆ. ಹಾಗಿದ್ರೆ ಈ ಪಾಠದಲ್ಲಿ ಏನನ್ನು ತಿಳಿಸ್ಕೊಡ್ತಾರೆ ಅಂಥೇಳಿ ನಾವು ನೋಡೋದಾದರೆ, ಭೂಮಿ ಮೇಲೆ ಅನೇಕ ಜೀವಿಗಳನ್ನು ನಾವು ನೋಡ್ತೀವಿ ಅಲ್ವಾ ಮಕ್ಕಳೇ. ಭೂಮಿ ಮೇಲಿರ್ತಕ್ಕಂತಹ ಪ್ರತಿಯೊಂದು ಜೀವಿಗೂ ಕೂಡ ಬದುಕ್ತಕ್ಕಂತಹ ಹಕ್ಕಿದೆ. ಹಾಗೆ ಪ್ರತಿಯೊಬ್ಬ ಜೀವಿ ಕೂಡ ವಿಶೇಷವಾದಂತಹ ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿರ್ತಾನೆ. ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು. ಆದರೆ ಕೆಲವು ಮನುಷ್ಯರು ಅಂಗವೈಕಲ್ಯದಿಂದ ಹುಟ್ಟುಬಿಡ್ತಾರೆ, ಅಥವಾ ಬರ್ತಾ ಬರ್ತಾ ಅವರ ಜೀವನದಲ್ಲಿ ಅಂಗವೈಕಲ್ಯತೆ ಅಥವಾ ಅಂಗವಿಕಲತೆ ಅನ್ನೋದು ಕಾಡಕ್ಕೆ ಶುರು ಆಗುತ್ತೆ. ಆದರೆ ಅಂಗವಿಕಲತೆ ಅಂತಕ್ಕಂಥದ್ದು ಒಂದು ಸಮಸ್ಯೆ ಅಲ್ಲ, ಒಂದು ಶಾಪ ಅಲ್ಲ. ಅಂಗವಿಕಲತೆಯಿಂದ ಹೊರಬಂದು ತಮ್ಮ ಬದುಕನ್ನು ಸುಂದರವಾಗಿ ಕಟ್ಟಿಕೊಂಡು ಹಲವಾರು ಸಾಧನೆಯನ್ನು ಮಾಡಿರ್ತಕ್ಕಂತಹ ಅನೇಕ ಮಹಾನ್ ವ್ಯಕ್ತಿಗಳು ನಮ್ಮ ಕಣ್ಣೆದುರಿಗಿದ್ದಾರೆ. ಅದೇ ಥರ ಒಬ್ಬ ಮಹಾನ್ ವ್ಯಕ್ತಿಯ ಕತೆ ಇದಾಗಿದೆ. ಅಂಗವೈಕಲ್ಯತೆಯನ್ನು ಒಂದು ಶಾಪ ಅಂಥೇಳಿ ಅಂದ್ಕೊಳ್ದೇನೆ, ಹಲವಾರು ಜನರ ಪ್ರಾಣವನ್ನು ಉಳಿಸ್ತಕ್ಕಂತಹ ಶಪಥವನ್ನು ಮಾಡಿದಂತಹ ಒಬ್ಬ ಡಾಕ್ಟರ್ನ ಕತೆ ಇದಾಗಿದೆ. ಬನ್ನಿ, ತಡ ಮಾಡದೆ ಪಾಠವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರಾದ ಕಾನ್ಸ್ಟನ್ಸ್ ಜೆ ಫಾಸ್ಟರ್ ಇವರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಕೃತಿಕಾರರ ಪರಿಚಯ. ಕಾನ್ಸ್ಟನ್ಸ್ ಜೆ ಫಾಸ್ಟರ್ ಎಂಬುವರು 20ನೇ ಶತಮಾನದಲ್ಲಿದ್ದ ಓರ್ವ ಇಂಗ್ಲಿಷ್ ಲೇಖಕರು. ನೋಡಿ, 20ನೇ ಶತಮಾನದಲ್ಲಿದ್ದಂತಹ ಓರ್ವ ಅಂತ ಹೇಳಿದ್ರೆ ಒಬ್ಬ ಇಂಗ್ಲಿಷ್ ಲೇಖಕರು ಅಂತ ಹೇಳಿದ್ರೆ ಕಾನ್ಸ್ಟನ್ಸ್ ಜೆ ಫಾಸ್ಟರ್ ಅಂತ ಹೇಳಿ. ಇವರು ಮುಖ್ಯವಾಗಿ ಮಕ್ಕಳ ಕಲಿಕೆ, ಮಕ್ಕಳನ್ನು ನೋಡಿಕೊಳ್ಳುವುದು, ಶಿಶು ಆರೈಕೆ ಮುಂತಾದ ವಿಚಾರಗಳ ಬಗ್ಗೆ ಹೆಚ್ಚು ಕೃತಿಯನ್ನು ಬರೆದಿದ್ದಾರೆ. ಮಕ್ಕಳನ್ನು ನೋಡ್ಕೊಳ್ಳೋದು ಹೇಗೆ, ಮಕ್ಕಳಿಗೆ ಕಲಿಕೆಯನ್ನು ನೀಡೋದು ಹೇಗೆ, ಮಕ್ಕಳನ್ನು ಹೇಗೆ ಆರೈಕೆಯನ್ನು ಮಾಡ್ಕೋಬೇಕು ಅನ್ನೋ ವಿಷಯದಲ್ಲಿ ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ದ ಅಟ್ರಾಕ್ಟಿವ್ ಚೈಲ್ಡ್, ದ ರಿಚ್ ವರ್ಲ್ಡ್, ಫಾದರ್ಸ್ ಆ್ಯಂಡ್ ಪೇರೆಂಟ್ಸ್ ಟು ಡೆವಲಪಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ಚಿಲ್ಡ್ರನ್ ಮುಂತಾದವು ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು. ಫಾಸ್ಟರ್ ಇವರು ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಈ ಒಂದು ಕಥೆಯನ್ನು ಎಲ್ ಎಸ್ ನಾಯ್ಕ ಎನ್ನುವರು ಜೀವದ ಮೌಲ್ಯ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ಭಾಷಾಂತರ ಮಾಡಿರೋದನ್ನು ನೋಡ್ಬೋದು. ಇದಿಷ್ಟು ಈ ಒಂದು ಪಾಠವನ್ನು ರಚನೆ ಮಾಡಿರ್ತಕ್ಕಂಥ ಲೇಖಕರ ಪರಿಚಯ. ನಾನು ಹೇಳಿದೆ ಅಲ್ವಾ, ಅಂಗವಿಕಲ ಡಾಕ್ಟರ್ನ ಕತೆ ಇದಾಗಿದೆ ಅಂಥೇಳಿ. ಬನ್ನಿ ಹಾಗಿದ್ರೆ ನೋಡೋಣ ಆ ಡಾಕ್ಟರ್ ಕತೆ ಏನು ಅಂತ ಹೇಳಿ. ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ? ಹಾಗೆ ಆತನಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸುವುದು ಶುದ್ಧ ಅವಿವೇಕ ಎಂಬುದು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ತರುಣ ಡಾಕ್ಟರ್ ಥೇಟಿಯಸ್ ಮಾರ್ಲಿನ್ನ ನಿಶ್ಚಿತ ಅಭಿಪ್ರಾಯವಾಗಿತ್ತು. ಹಾಗೆ ವಾಸಿಯಾಗದ ಕಾಯಿಲೆಗಳಿಂದ ನರಳುವ ರೋಗಿಗಳಿಗೆ ಮತ್ತು ಅತಿಯಾದ ನೋವು ನರಳುವಿಕೆ ಅನುಭವಿಸುವ ರೋಗಿಗಳಿಗೆ ಸುಖ ಮರಣ ಉಂಟಾಗುವಂತೆ ಮಾಡುವುದೇ ಲೇಸು ಎಂದು ಅವನು ತನ್ನ ತರಗತಿಯ ಇತರ ವಿದ್ಯಾರ್ಥಿಗಳೊಡನೆ ವಾದಿಸುತ್ತಿದ್ದನು. ನೋಡಿ ಮಕ್ಕಳೇ, ಇಲ್ಲೊಬ್ಬ ತರುಣ ಡಾಕ್ಟರ್ ಇದ್ದಾನೆ, ಅವನ ಹೆಸರು ಥೇಟಿಯಸ್ ಮಾರ್ಲಿನ್ ಅಂತ ಹೇಳಿ. ಈ ಥೇಟಿಯಸ್ ಯಾವಾಗಲೂ ಕೂಡ ಏನು ಹೇಳ್ತಾ ಇರ್ತಾನೆ ಅಂತ ಹೇಳಿದ್ರೆ, ಯಾವುದಾದ್ರೂ ವ್ಯಕ್ತಿಗೆ ಈಗ ಗುಣಪಡಿಸೋಕ್ಕಾಗದೇ ಇರ್ತಕ್ಕಂಥ ಕಾಯಿಲೆ ಇತ್ತು ಅಂಥೇಳಿ ಅಂದ್ಕೊಳ್ಳಿ. ಹಾಗಿದ್ದಾಗ ಅಂಥ ವ್ಯಕ್ತಿಯನ್ನು ಅಷ್ಟೊಂದು ಖರ್ಚು ಮಾಡಿ ಬದುಕಿಸ್ತಕ್ಕಂತಹ ಅವಶ್ಯಕತೆಯಾದರೂ ಏನಿದೆ? ಬದುಕಿಸಿ ಉಳಿಸಿದ್ರೆ ಆ ವ್ಯಕ್ತಿ ಕೈನಲ್ಲಿ ಏನು ಸಾಧನೆ ಮಾಡೋದಕ್ಕಾಗುತ್ತೆ? ಸುಮ್ಮನೆ ಆತನಿಗೆ ವೈದ್ಯೋಪಚಾರವನ್ನು ಮಾಡೋದು, ಆತನನ್ನು ಬದುಕಿಸ್ತಕ್ಕಂಥದ್ದು ಶುದ್ಧ ಅವಿವೇಕ. ಯಾಕಂದರೆ ಆತ ಮೊದಲೇ ಆರೋಗ್ಯವಂತ ವ್ಯಕ್ತಿಯಾಗಿರೋದಿಲ್ಲ, ಆತನಿಗೆ ಗುಣಮುಖವಾಗದೇ ಇರತಕ್ಕಂಥ ಕಾಯಿಲೆ ಇರುತ್ತೆ. ಇನ್ನು ಆತನನ್ನು ಬದುಕಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಸುಮ್ಮನೆ ವೃತ ಅವನು ನೋವಿನಲ್ಲಿ ನರಳಬೇಕಾಗುತ್ತೆ ಅನ್ನೋದು ಅವನ ಅಭಿಪ್ರಾಯ ಆಗಿರುತ್ತೆ. ಯಾರ್ಯಾರಿಗೆ ವಾಸಿ ಆಗದೇ ಇರತಕ್ಕಂತಹ ಕಾಯಿಲೆ ಇರುತ್ತಾರಲ್ವಾ, ಅಂತಹ ರೋಗಿಗಳಿಗೆ, ಯಾರು ವಾಸಿ ಆಗದೇ ಇರತಕ್ಕಂತಹ ರೋಗದಿಂದ ನರಳ್ತಾ ಇರ್ತಾರಲ್ಲ, ಅಂತಹ ವ್ಯಕ್ತಿಗಳಿಗೆ ಅವರು ನೋವು ಸಂಕಟ ಅನುಭವಿಸೋ ಬದಲು ಅವರು ಸುಖವಾದ ಮರಣವನ್ನು ಹೊಂದೋದೇ ಲೇಸು ಅಂಥೇಳಿ ಥೇಟಿಯಸ್ ಯಾವಾಗಲೂ ಕೂಡ ತನ್ನ ತರಗತಿಯ ಇತರ ಸ್ನೇಹಿತರ ಜೊತೆ ವಾದಿಸ್ತಾ ಇದ್ದಂತೆ. ಆದರೆ ನಾವು ಇಲ್ಲಿರುವುದು ಅಂಗಹೀನರಾದ ಹತಭಾಗ್ಯರ ಆರೈಕೆಗಾಗಿ ಎಂದು ಅವರು ಪ್ರತಿಭಟಿಸುತ್ತಿದ್ದರು. ಯಾವಾಗ ಈ ಥರ ಹೇಳ್ತಾ ಇದ್ನಲ್ವಾ ಥೇಟಿಯಸ್ ಅವನ ಫ್ರೆಂಡ್ಸ್ ಜೊತೆ, ಆಗ ಆತನ ಸಹಚರರು ಸ್ನೇಹಿತರು ಏನು ಹೇಳ್ತಾ ಇದ್ರು ಅಂದರೆ,
ತೇಡಿಯಸ್, ನೀನು ಆ ಥರ ಮಾತಾಡಬೇಡ, ನಾವೆಲ್ಲ ಇಲ್ಲಿ ವೈದ್ಯರು ಇರ್ತಕ್ಕಂಥದ್ದು, ಅಂಗಹೀನರಾಗಿರ್ತಕ್ಕಂತಹ ಹಾಗೆಯೇ ರೋಗದಿಂದ ನರಳ್ತಾ ಇರ್ತಕ್ಕಂತಹ ವ್ಯಕ್ತಿಗಳ ಆರೈಕೆ ಮಾಡೋದಕ್ಕಿರೋದು. ಡಾಕ್ಟರ್ ಅಂತ ಹೇಳಿದ್ರೆ ಒಬ್ಬರು ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡೋರು, ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥವ್ರು ನಾವು. ನಾವೇ ಈ ಥರ ಮಾತಾಡಬಾರ್ದು ಅಂತ ಹೇಳಿ ತೇಡಿಯಸ್ಗೆ ಹೇಳ್ತಾ ಇದ್ರಂತೆ. ಡಾಕ್ಟರರು ಇರುವುದು ರೋಗಿಗಳನ್ನು ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ, ನಿಜ ಒಪ್ಪುತ್ತೇನೆ. ಆದರೆ ಯಾವುದೋ ಅವರನ್ನು ಗುಣಪಡಿಸುವಂತಿಲ್ಲವಾದರೆ ಅವರು ನರಳುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮಾರ್ಲಿನ್ನು ಛಲದಿಂದ ನುಡಿಯುತ್ತಿದ್ದನು. ನೋಡಿ, ಅವ್ರ ಸ್ನೇಹಿತರು ಹೇಳಿದ್ದಕ್ಕೆ ಏನು ಹೇಳ್ತಾ ಇದ್ದ ಇವನು ಅಂದರೆ, ಸರಿನಪ್ಪ ನಾನು ಒಪ್ಕೊಂತೀನಿ, ಡಾಕ್ಟರ್ ಇರೋದು ಒಬ್ಬ ರೋಗಿ ಆರೋಗ್ಯವಂತನನ್ನಾಗಿ ಮಾಡಲಿಕ್ಕೆ, ಅವನನ್ನು ಬದುಕಿಸ್ಕೊಳ್ಳೋದಕ್ಕೆ. ಆದರೆ ಒಬ್ಬ ವ್ಯಕ್ತಿಗೆ ಗುಣಪಡಿಸೋದಕ್ಕಾಗದೇ ಇರತಕ್ಕಂತಹ ಕಾಯಿಲೆ ಇದೆ ಅಂತ ಅನ್ನೋದಾದರೆ ಆ ವ್ಯಕ್ತಿಗೆ ಟ್ರೀಟ್ಮೆಂಟ್ ನೀಡಿ ಆದರೂ ಏನು ಪ್ರಯೋಜನ? ಸುಮ್ಮನೆ ಆ ವ್ಯಕ್ತಿ ಕೂಡ ನೋವಿನಿಂದ ನರಳಾಡ್ತಾನೆ ಅಲ್ವಾ, ಅದ್ರ ಬದಲು ಆತ ಸಾಯೋದೇ ಲೇಸು ಅಂತ ಹೇಳಿ ಧೈರ್ಯದಿಂದ ಹೇಳ್ತಾ ಇದ್ದಂತೆ ಈ ಒಬ್ಬ ಮಾರ್ಲಿನ್. ಮಾರ್ಲಿನ್ನ ವ್ಯಾಸಂಗದ ಕೊನೆಯ ವರ್ಷವಾಗಿತ್ತು. ಅದೊಂದು ರಾತ್ರಿ ಮಾರ್ಲಿನ್ನು ಆಸ್ಪತ್ರೆಯಲ್ಲಿ ಕೆಲಸದಲ್ಲಿದ್ದನು. ನಗರದ ಒಂದು ಕೊಳಕು ಭಾಗದಿಂದ ಒಂದು ಪ್ರಸವಕ್ಕಾಗಿ ಕರೆ ಬಂತು. ಮಾರ್ಲಿನ್ನು ಕೂಡಲೇ ಹೋಗಿ ಜರ್ಮನಿಯಿಂದ ವಲಸೆ ಬಂದ ಓರ್ವ ಹೆಂಗಸಿನ ಪ್ರಸವದಲ್ಲಿ ನೆರವಾದನು. ಅದು ಅವಳ 10ನೇ ಮಗುವಾಗಿತ್ತು. ಒಂದು ಸಾರಿ ಕೊನೆಯ ವರ್ಷದಲ್ಲಿ ಓದ್ತಾ ಇರ್ತಾನೆ ಈ ಮಾರ್ಲಿನ್. ಆ ಮಾರ್ಲಿನ್ ವ್ಯಾಸಂಗದ ಕೊನೆ ವರ್ಷ ಆಗಿತ್ತು, ಅಂದರೆ ಲಾಸ್ಟ್ ಇಯರ್ ಆಗಿತ್ತು. ಆ ಟೈಮಲ್ಲಿ ಒಂದು ರಾತ್ರಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮಾರ್ಲಿನ್. ಆವಾಗ ನಗರದ ಒಂದು ಕೊಳಕು ಭಾಗದಿಂದ ಒಂದು ಪ್ರಸವಕ್ಕಾಗಿ ಕರೆ ಬಂತು. ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಏನದು ಅಂತ ಹೇಳಿದ್ರೆ, ಆ ಒಂದು ನಗರದಲ್ಲಿ ಒಂದು ಕೊಳಚೆ ಪ್ರದೇಶ ಇರುತ್ತೆ. ಆ ಕೊಳಚೆ ಪ್ರದೇಶ ಅಂದರೆ ಈಗ ಜಸ್ಟ್ ಲೈಕ್ ಸ್ಲಮ್ ಏರಿಯಾಸ್ ಅಂತಾರಲ್ವಾ, ಆ ಥರ ಒಂದು ಕೊಳಕು ಭಾಗದಿಂದ ಪ್ರಸವಕ್ಕಾಗಿ ಕರೆ ಬಂತು. ಅಂದರೆ ಒಬ್ಬ ತಾಯಿ ಹೆರಿಗೆ ಬೇನೆಯಿಂದ ನರಳ್ತಾ ಇದ್ದಾರೆ, ನೀವು ಅವ್ರನ್ನ ಡೆಲಿವರಿ ಮಾಡಬೇಕು ಅಂಥೇಳಿ ಒಂದು ಫೋನ್ ಬರುತ್ತೆ. ಆಗ ಮಾರ್ಲಿನ್ ತಕ್ಷಣವೇ ಹೋದ. ಆ ಮಹಿಳೆ ಯಾರು ಅಂದರೆ ಜರ್ಮನಿಯಿಂದ ವಲಸೆ ಬಂದಿರ್ತಾರೆ ಈ ಕಾರ್ಮಿಕರು, ಅವರು ಇವರ ಊರಿಂದ ಊರಿಗೆ ಓಡಾಡ್ತಾ ಇರ್ತಾರೆ ನೋಡಿ. ಆ ಮಹಿಳೆ ಜರ್ಮನಿಯಿಂದ ವಲಸೆ ಬಂದಿರತಕ್ಕಂತಹ ಒಬ್ಬ ಹೆಂಗಸು. ಆಕೆಯ ಪ್ರಸವದಲ್ಲಿ ಆಕೆಗೆ ಡೆಲಿವರಿ ಮಾಡಿಸೋದಕ್ಕೆ ಅಂಥೇಳಿ ಮಾರ್ಲಿನ್ ನೆರವಾಗ್ತಾನೆ. ಅದು ಅವಳ 10ನೇ ಮಗುವಾಗಿತ್ತು. ಈಗಾಗಲೇ 9 ಮಕ್ಕಳು ಹುಟ್ಟಿದೆ, ಬಡತನದ ಕುಟುಂಬ, ಕೊಳಚೆ ಪ್ರದೇಶದಲ್ಲಿದ್ದಾರೆ. ಇದು ಆಕೆಯ 10ನೇ ಮಗು ಆಗಿತ್ತು. ಒಂದು ಕಾಲಿಗಿಂತ ಇನ್ನೊಂದು ಕಾಲು ಗಿಡ್ಡವಾಗಿ ಆ ಮಗು ಹುಟ್ಟಿತ್ತು. ಡೆಲಿವರಿ ಮಾಡಿಸ್ತಾನೆ ಮಾರ್ಲಿನ್. ಆದರೆ ಆ ಮಗು ಹೇಗಿತ್ತು ಅಂತ ಹೇಳಿದ್ರೆ, ಆ ಮಗುವಿನ ಒಂದು ಕಾಲು ಉದ್ದ ಇತ್ತು, ಇನ್ನೊಂದು ಕಾಲು ಗಿಡ್ಡ ಇತ್ತು. ಡಾಕ್ಟರ್ನ ಅಭ್ಯಾಸದಂತೆ ಅವನು ಆ ಮಗುವು ಉಸಿರಾಡುವಂತೆ ಮಾಡಲು ಅದರ ಬಾಯಿಯೊಳಗೆ ಊದಿದನು. ಮಗು ಏನೋ ಹುಟ್ಟಿತು, ಆದರೆ ಹುಟ್ಟಿದ ತಕ್ಷಣ ಆ ಮಗು ಉಸಿರಾಡ್ತಾ ಇಲ್ಲ. ಆಗ ಡಾಕ್ಟರ್ ಮಾಡೋ ಥರ ಆತ ಏನು ಮಾಡ್ತಾ ಇದ್ದಾನೆ, ಆ ಮಗು ಉಸಿರಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾನೆ. ತನ್ನ ಬಾಯಿಯನ್ನು ಆ ಮಗುವಿನ ಬಾಯಿನಲ್ಲಿ ಇಟ್ಬಿಟ್ಟು ಏನು ಮಾಡ್ತಾ ಇದ್ದಾನೆ, ಆ ಮಗುವಿಗೆ ಉಸಿರನ್ನು ಕೊಡ್ತಾ ಇದ್ದಾನೆ. ಅದ್ರ ಮರುಕ್ಷಣನೇ ಅನಿಸ್ತಂತೆ ಅವನಿಗೆ, ಏನು ದುರಂತನಪ್ಪ ಈ ಮಗುದು, ಅದು ಬೆಳೆದಾಗ ಜೀವನವಿಡೀ ಕುಂಡು ಕಾಲಿನಲ್ಲೇ ಓಡಾಡಬೇಕಾಗತ್ತೆ. ಈಗೇನೋ ಚಿಕ್ಕ ಮಗು ಇದೆ, ಮುಂದೆ ಬೆಳೀತಾ ಹೋದಂಗೆ ಇದು ಕುಂಡು ಕಾಲು ಇಟ್ಕೊಂಡು ಓಡಾಡಬೇಕಾಗತ್ತೆ. ಜನ ಏನೇನು ಹಂಗಿಸ್ತಾರೋ ಅದನ್ನೆಲ್ಲ ಈತ ಅನುಭವಿಸ್ಬೇಕಾಗತ್ತೆ. ಈ ಮಗು ಜೀವಿಸೋ ಥರ ಮಾಡಿ ಏನು ಪ್ರಯೋಜನ, ಇದು ಸತ್ತರೆ ಏನು ಲಾಸ್ ಇದೆ ಜಗತ್ತಿಗೆ ಅಂತ ಹೇಳಿ ಮಾರ್ಲಿನ್ಗೆ ಅನ್ನಿಸ್ಬಿಡ್ತಂತೆ. ಆದರೆ ಅವನು ಹೇಳಿ ಕೇಳಿ ವೈದ್ಯ, ಮಗುವನ್ನು ಹುಟ್ಟಿನಲ್ಲೇ ಸಾಯಿಸುವ ಯೋಚನೆ ಬಂದರೂ ಆತನ ವೈದ್ಯ ಬುದ್ಧಿ ಜಾಗೃತವಾಗಿತ್ತು. ಈ ಥರ ಮಕ್ಕಳು ಹುಟ್ಟಿ ಏನು ಪ್ರಯೋಜನ, ಅವು ಕೂಡ ನೋವನ್ನು ಅನುಭವಿಸ್ತವೆ, ಹೆತ್ತವ್ರಿಗೂ ಕೂಡ ಕಷ್ಟ ಆಗುತ್ತೆ, ಇದರಿಂದ ಸಮಾಜಕ್ಕೆ ಏನು ಉಪಕಾರ ಆಗುತ್ತೆ ಅಂತ ಹೇಳಿ ಅವನು ಅಂದ್ಕೊಂಡ್ರು ಕೂಡ. ಆದರೆ ಅವನೊಬ್ಬ ಡಾಕ್ಟರಾಗಿ ಆತನ ಬುದ್ಧಿ ಜಾಗೃತವಾಗಿತ್ತು. ಆ ಮಗುವಿನ ಬೆನ್ನು ಮತ್ತು ಹೊಟ್ಟೆಗಳ ಭಾಗಕ್ಕೆ ನಯವಾಗಿ ಆತ ಬಡ್ದ. ಆಗ ಆ ಮಗುವಿನ ಉಸಿರಾಟ ಪ್ರಕ್ರಿಯೆ ಪ್ರಾರಂಭವಾಯಿತು. ಕೊನೆಗೆ ಅವನು ನಿರೀಕ್ಷಿಸುತ್ತಿದ್ದ ಉಸಿರು ಬಂತು. ಮಗುವಿನ ಮುಖವು ಕೆಂಪಾಯಿತು. ಅದುವರೆಗೂ ಏನು ಆ ಮಗು ಉಸಿರಾಡ್ತಾ ಇರಲಿಲ್ವಲ್ಲ, ಈಗ ಯಾವಾಗ ಅವನು ಉಸಿರನ್ನು ಕೊಟ್ಟನೋ ಬಾಯಿಂದ ಆ ಮಗು ಉಸಿರಾಡೋದಕ್ಕೆ ಪ್ರಾರಂಭ ಮಾಡ್ತು. ಮಗು ಮುಖ ಕೆಂಪಗಾಗಿ ಅದು ಅಳೋದಕ್ಕೆ ಪ್ರಾರಂಭ ಮಾಡ್ತು. ಮಗು ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ನಿರೀಕ್ಷಿಸುವ ಆ ಮೊದಲ ಅಳು ಅದು ಕೊನೆಗೂ ಮಗುವಿನಿಂದ ಹೊರಟಿತು. ಮಗು ಹುಟ್ಟಿದ ತಕ್ಷಣ ಫಸ್ಟ್ ಏನು ಮಾಡ್ತಿರ್ತಾರೆ, ಆ ಮಗುವಿನ ಅಳುವಿನ ಧ್ವನಿಯನ್ನು ಎಲ್ಲರೂ ನಿರೀಕ್ಷೆ ಮಾಡ್ತಿರ್ತಾರೆ ಅಲ್ವಾ. ಆ ಮಗು ಈಗ ಅಳ್ತಾ ಇದೆ. ಆಗ ತೇಡಿಯಸ್ಗೆ ನೆಮ್ಮದಿ ಆಯಿತು, ಅಂತೂ ನಾನು ಒಂದು ಜೀವವನ್ನು ಉಳಿಸಿದ್ನಲ್ಲ ಅಂಥೇಳಿ ಅವನಿಗೆ ಸಮಾಧಾನ ಆಯಿತು. ನಂತರ ಆತ ತನ್ನ ಉಪಕರಣಗಳನ್ನು ಚೀಲದೊಳಗೆ ತುಂಬಿ ನಗರದ ಕಡೆಗೆ ಹೊರಟನು. ನಂತರ ಆತನ ವಸ್ತುಗಳೇನಿತ್ತಲ್ವ ಅದನ್ನೆಲ್ಲ ಒಂದು ಬ್ಯಾಗ್ಗೆ ಹಾಕ್ಕೊಂಡು ಆತ ವಾಪಸ್ ಸಿಟಿ ಕಡೆ ಹೋಗ್ತಾ ಇದ್ದಾನೆ. ತಾನು ಮಾಡಿದ ಕೆಲಸಕ್ಕಾಗಿ ಅವನು ಬಹಳ ಅಸಮಾಧಾನ ಪಟ್ಟಿದ್ದನು. ಅಯ್ಯೋ, ನಾನು ಎಂಥ ಕೆಲಸ ಮಾಡಿಬಿಟ್ಟನಲ್ಲ, ಅನ್ಯಾಯವಾಗಿ ಆ ಮಗು ಜೀವ ಉಳಿಸ್ಬಿಟ್ಟೆ,
ಅದು ಅಂಗವಿಕಲ ಮಗು. ಆ ಮಗು ಮುಂದೆ ಸಮಾಜದಲ್ಲಿ ಎಷ್ಟೊಂದು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ, ನಾನು ಯಾಕೆ ಆ ಮಗುವಿನ ಜೀವವನ್ನು ಉಳಿಸ್ಬಿಟ್ಟೆ ಅಂತ ಹೇಳಿ ಆತನ ಮನಸ್ಸಿನಲ್ಲಿ ಒಂದು ಅಸಮಾಧಾನ ಇರುತ್ತೆ. ನಾನೇಕೆ ಹಾಗೆ ಮಾಡಿದನೆಂದು ನನಗೇ ತಿಳಿಯದು. ದಾರಿದ್ರ್ಯ ತುಂಬಿದ ಆ ಮನೆಯಲ್ಲಿ ಈ ಮೊದಲೇ ಬೇಕಾದಕ್ಕಿಂತ ಹೆಚ್ಚು ಮಕ್ಕಳಿರುವರು. ನ್ಯೂನತೆಯುಳ್ಳ ಇದನ್ನು ನಾನು ಏಕೆ ಬದುಕಿಸಿದೆ? ಇಂಥ ಕುಂಟರಿಲ್ಲದಿದ್ದರೆ ಜಗತ್ತು ಉತ್ತಮವಾಗದೆ ಎಂದು ಅವನು ತನ್ನೊಳಗೆ ಗೊಣಗುತ್ತಿದ್ದನು. ನೋಡಿ, ಡಾಕ್ಟರ್ ಬಿಟ್ಟು ಆತ ಒಬ್ಬ ಮನುಷ್ಯ, ಆತ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ಯಾಕೆ ಆ ಮಗುನ ಉಳಿಸ್ಬಿಟ್ಟೆ? ಮೊದಲೇ ಆ ಮನೆಯಲ್ಲಿ ದಾರಿದ್ರ್ಯ ಇದೆ, ಬಡತನ ಇದೆ, ಈಗಾಗಲೇ 9 ಮಕ್ಕಳಿದೆ, ಜೊತೆಗೆ ಗಂಡ ಹೆಂಡತಿ, ಬಡತನದ ಕುಟುಂಬ. ಅಂತಹ ಕಷ್ಟದ ಕುಟುಂಬದಲ್ಲಿ, ದರಿದ್ರ ತುಂಬಿದ ಕುಟುಂಬದಲ್ಲಿ ಈ ಮಗು ಬೇಕಿತ್ತಾ? ಈ ಮಗುವನ್ನು ಸಾಕ್ತಕ್ಕಂಥದ್ದು ಪೇರೆಂಟ್ಸ್ಗೆ ಎಷ್ಟು ಕಷ್ಟ ಆಗುತ್ತೆ. ಈ ಕುಂಟ ಮಗು ಮುಂದೆ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ? ಸಮಾಜಕ್ಕೆ ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಅಂಥೇಳಿ ತನ್ನೊಳಗೆ ತಾನು ಗೊಣಗ್ತಾ ಇದ್ದಂತೆ, ಮಾತಾಡ್ಕೊಳ್ತಾ ಇದ್ದಂತೆ. ವರ್ಷಗಳು ಉರುಳಿದವು. ಡಾಕ್ಟರ್ ಮಾರ್ಲಿನ್ನು ಒಂದು ಕೈಗಾರಿಕಾ ನಗರಕ್ಕೆ ಹೋಗಿ ತನ್ನ ವೃತ್ತಿಯನ್ನು ಸ್ಥಾಪಿಸಿದನು. ಹೀಗೆ ಆತನ ಓದು ಮುಗೀತು, ವರ್ಷಗಳು ಕಳೀತಾ ಹೋಯಿತು. ನಂತರ ಡಾಕ್ಟರ್ ಮಾರ್ಲಿನ್ ಏನು ಮಾಡ್ದ ಅಂತ ಹೇಳಿದ್ರೆ, ಒಂದು ದೊಡ್ಡ ನಗರಕ್ಕೆ ಹೋಗಿ ಅಲ್ಲಿ ತನ್ನ ಡಾಕ್ಟರ್ ಕೆಲಸವನ್ನು ಪ್ರಾರಂಭ ಮಾಡ್ದ. ಒಳ್ಳೆ ಸಂಪಾದನೆ ಕೂಡ ಆಗ್ತಾ ಇತ್ತು. ತಾರುಣ್ಯದಲ್ಲಿದ್ದ ಸುಧಾರಣಾ ಭಾವವು ಅವನನ್ನು ಬಿಟ್ಟು ಹೋಗಿತ್ತು. ಜನರನ್ನು ಜೀವಂತರನ್ನಾಗಿ ಉಳಿಸಲು ಹಠ ಹಿಡಿದು ಶ್ರಮಿಸುವ, ವಿರಾಮ ಇಲ್ಲದೆ ದುಡಿಯುವ ಡಾಕ್ಟರಲ್ಲಿ ಅವನೂ ಒಬ್ಬನಾಗಿದ್ದನು. ಯಾವಾಗ ಒಂದು ನಗರಕದಲ್ಲಿ ಬಂದು ಡಾಕ್ಟರ್ ಆದ್ನೋ ಮಾರ್ಲಿನ್, ಇಲ್ಲಿ ಆತನಿಗೆ ಒಳ್ಳೆ ಸಂಪಾದನೆ ಕೂಡ ಇತ್ತು. ತಾರುಣ್ಯದಲ್ಲಿ ಏನು ಯೋಚನೆ ಮಾಡ್ತಾ ಇದ್ದ? ಗುಣಪಡಿಸೋದಕ್ಕೆ ಆಗದೇ ಇರತಕ್ಕಂತಹ ರೋಗಗಳಿರ್ತಕ್ಕಂತಹ ರೋಗಿಗಳು ಇದ್ದು ಏನು ಪ್ರಯೋಜನ ಇಲ್ಲ, ಸಾಯೋದೇ ಲೇಸು ಅಂತ ಹೇಳಿ ಅನ್ಕೊಳ್ತಾ ಇದ್ದ. ಆದರೆ ಈಗ ಆತನ ಭಾವನೆ ಚೇಂಜ್ ಆಗಿದೆ. ಏನು ಅಂತ ಹೇಳಿದ್ರೆ, ಜನರನ್ನು ಜೀವಂತರಾಗಿ ಉಳಿಸ್ಬೇಕು ಅಂಥೇಳಿ ಹಠ ಹಿಡಿದು ಶ್ರಮಿಸ್ತಕ್ಕಂತಹ ಒಬ್ಬ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ, ಒಬ್ಬ ವಿರಾಮವಿಲ್ಲದ, ಸ್ವಲ್ಪ ಕೂಡ ಬ್ರೇಕ್ ತಗೊಳ್ದೇನೆ ಜನರ ಜೀವವನ್ನು ಉಳಿಸುವ ಸಲುವಾಗಿ ಈತ ಕೆಲಸವನ್ನು ಮಾಡ್ತಾ ಇದ್ದ. ಡಾಕ್ಟರ್ ಮಾರ್ಲಿನ್ನನೀಗ ತಕ್ಕಷ್ಟು ವೃದ್ಧನಾಗಿದ್ದನು. ಸ್ವಲ್ಪ ವರ್ಷಗಳು ಮತ್ತೆ ಉರುಳಿತು, ಈಗ ಆತನಿಗೆ ವಯಸ್ಸಾಗಿದೆ. ಅವನಿಗೂ ಅವನ ಪಾಲಿನ ಕಷ್ಟಗಳಿದ್ದವು. ಅವನು ಡಾಕ್ಟರ್ ಆಗಿದ್ದಾನೆ, ಅವನಿಗೆ ಒಳ್ಳೆ ಸಂಪಾದನೆ ಇದೆ ಅಂದ ಮಾತ್ರಕ್ಕೆ ಅವನಿಗೆ ಕಷ್ಟ ಇಲ್ಲ ಅಂತೇಳಿ ಹೇಳೋಕ್ಕಾಗಲ್ಲ ಅಲ್ವಾ. ಅವನ ಜೀವನದಲ್ಲೂ ಕೂಡ ಒಂದಷ್ಟು ಕಷ್ಟಗಳಿತ್ತಂತೆ. ಏನಪ್ಪ ಆ ಕಷ್ಟ ಅಂತ ಹೇಳಿದ್ರೆ, ಅವನ ಒಬ್ಬನೇ ಮಗ ಮತ್ತು ಆ ಮಗನ ಹೆಂಡತಿ ಒಂದು ಮೋಟಾರು ಅವಘಡದಲ್ಲಿ ಸತ್ತಿದ್ದರು. ಅವನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ, ಆ ಮಗ ಮತ್ತು ಆ ಮಗನ ಹೆಂಡತಿ ಸೊಸೆ ಇಬ್ಬರು ಕೂಡ ಒಂದು ಅಪಘಾತದಲ್ಲಿ ಮರಣವನ್ನು ಹೊಂದಿದ್ರು. ಅವರ ಚಿಕ್ಕ ಮಗಳ ಆರೈಕೆಯನ್ನು ಅವನೇ ನೋಡಿಕೊಂಡಿದ್ದನು. ಆ ಇಬ್ಬರು ದಂಪತಿಗಳಿಗೆ ಒಂದು ಮಗಳಿರುತ್ತೆ, ಆ ಮಗುವಿನ ಆರೈಕೆಯನ್ನು ಯಾರು ನೋಡ್ಕೊಳ್ತಾ ಇದ್ರು? ಈ ಮಾರ್ಲಿನ್ ನೋಡ್ಕೊಳ್ತಾ ಇದ್ದ. ಮಾರ್ಲಿನ್ನು ತನ್ನ ಮೊಮ್ಮಗಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ಆ ಮೊಮ್ಮಗು ಅಂತ ಹೇಳಿದ್ರೆ ಮಾರ್ಲಿನ್ಗೆ ತುಂಬಾ ಇಷ್ಟ ಇತ್ತು, ತುಂಬ ಪ್ರೀತಿಯಿಂದ ಆ ಮಗುವನ್ನು ನೋಡ್ಕೊಳ್ತಾ ಇದ್ದ. ಒಂದು ದಿನ ಅವಳ 10ನೇ ವರ್ಷದ ಬೇಸಿಗೆಯ ದಿನ, ಅವಳು ಏಳುವಾಗಲೇ ಕುತ್ತಿಗೆಯ ಸೆಳೆತ ಮತ್ತು ಕಾಲುಗಳ ನೋವಿನಿಂದ ನರಳುತ್ತಿದ್ದಳು. ಒಂದಿನ ಏನಾಯ್ತಪ್ಪ ಅಂತ ಹೇಳಿದ್ರೆ, ಆ ಮಗುವಿನ ಹೆಸರು ಬಾರ್ಬರಾ ಅಂಥೇಳಿ. ಆ ಮಗು ಒಂದಿನ 10 ವರ್ಷ ಇದ್ದಾಗ ಒಂದು ಸಮ್ಮರ್ ಡೇ ಬೇಸಿಗೆಯ ದಿನ ಅವತ್ತು ಎದ್ದೇಳ್ತು, ಬೆಳಗ್ಗೆ ಎದ್ದೇಳುವಾಗಲೇ ಆ ಮಗುವಿನ ಕುತ್ತಿಗೆ ಸೆಳೆತ ಪ್ರಾರಂಭ ಆಯಿತು. ಕುತ್ತಿಗೆ ನೋವು ಮತ್ತು ಕೈಕಾಲುಗಳ ನೋವಿನಿಂದ ಆ ಮಗು ನರಳ್ತಾ ಇತ್ತು. ಮೊದಲು ಅದು ಪೋಲಿಯೋ ಎಂದು ಪರಿಗಣಿಸಲ್ಪಟ್ಟಿತು. ಆದರೆ ಕ್ರಮೇಣ ಅದು ಅಪರೂಪವಾಗಿ ಉಂಟಾಗುವ ಒಂದು ವಿಷಮ ಅಂಟು ರೋಗವೆಂದು ತಿಳಿದು ಬಂತು. ಪ್ರಾರಂಭದಲ್ಲಿ ಆ ಥರ ಆದಾಗ ಏನಂತ ಅಂದ್ಕೊಂಡ್ರು ಅಂದರೆ, ಅದು ಪೋಲಿಯೋ ರೋಗ ಇರ್ಬೋದು ಅಂತ ಹೇಳಿ ಅಂದ್ಕೊಂಡ್ರು. ಆದರೆ ನಂತರ ಗೊತ್ತಾಯಿತು, ಅದು ಅಪರೂಪದಲ್ಲಿ ಯಾರಲ್ಲಾದರೂ ಕಾಣಿಸ್ಕೊಳ್ತಕ್ಕಂತಹ ಒಂದು ಅಂಟು ರೋಗ ಅಂತ ಹೇಳಿ ಗೊತ್ತಾಯಿತು. ಡಾಕ್ಟರ್ ಮಾರ್ಲಿನ್ನನು ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗ ಸ್ಥಿತಿಯನ್ನು ಒಮ್ಮೆಯೂ ಕಂಡಿರಲಿಲ್ಲ. ಮಾರ್ಲಿನ್ ಸ್ವತಃ ಡಾಕ್ಟರ್ ಅಲ್ವಾ, ಆದರೂ ಕೂಡ ಅವನ ವೈದ್ಯಕೀಯ ವೃತ್ತಿಯ ದಿನಗಳಲ್ಲಿ ಅವನು ಯಾವತ್ತೂ ಕೂಡ ಈ ಥರ ಕಾಯಿಲೆಯನ್ನು ನೋಡೇ ಇರಲಿಲ್ಲ. ಅವನು ನರ ಸಂಬಂಧವಾದ ರೋಗ ಚಿಕಿತ್ಸಕರನ್ನು ಕರೆಸಿದನು. ನನಗಿಂತ ಬೇರೆ ಡಾಕ್ಟರ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ನರರೋಗ ತಜ್ಞರು ಅಂತ ಹೇಳ್ತಾರಲ್ವಾ, ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಟರನ್ನು ಕರೆಸಿದ. ಅವರು ನಿರಾಶೆಯಾಗುವಂತೆ ತಲೆಯಲ್ಲಾಡಿಸಿದರು. ಸುಮಾರು ಜನ ಡಾಕ್ಟರ್ಸ್ಗಳು ಬಂದರು, ಎಲ್ಲರೂ ನೋಡಿ ನಮ್ಮಿಂದ ಏನೂ ಪ್ರಯೋಜನ ಇಲ್ಲ, ಈ ಮಗುವನ್ನು ಬದುಕಿಸೋದಕ್ಕೆ ಆಗಲ್ಲ ಅಂಥೇಳಿ ಹೇಳ್ತಾ ಇದ್ರು. ಹಾಗೆಯೇ ಈ ಕಾಯಿಲೆಗೆ ಯಾವ ಮದ್ದೂ ಇಲ್ಲವೆಂದು ಅದು ನಿಧಾನವಾಗಿ ಹೆಚ್ಚುತ್ತಾ ಹೋಗಿ ಕೊನೆಗೆ ದೊಡ್ಡ ಪ್ರಮಾಣದ ಪಾರ್ಶ್ವವಾಯುವಾಗಿ ಪರಿಣಮಿಸುವುದೆಂದು ತಿಳಿಸಿದರು. ಬಂದಂಥ ಡಾಕ್ಟರ್ ಎಲ್ಲ, ಇಲ್ಲ ಈ ಮಗು ಬದುಕೋದಿಲ್ಲ, ಈ ಮಗುವಿನ ಕಾಯಿಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಕೊನೆಗೆ
ಪಾರ್ಶ್ವವಾಯು ಬಂದ್ಬಿಡುತ್ತೆ. ಆ ಮಗುವಿನ ಕೈ ಕಾಲು ಏನು ಕೂಡ ಆಡಿಸೋದಕ್ಕಾಗಲ್ಲ, ಮಗುವಿಗೆ ಓಡಾಡೋದಕ್ಕಾಗಲ್ಲ, ಈ ಥರ ಆ ಮಗುವಿನ ಸ್ಥಿತಿ ಆಗ್ಬಿಡುತ್ತೆ ಅಂಥೇಳಿ ಬಂದಿರತಕ್ಕಂಥ ಡಾಕ್ಟರ್ ಎಲ್ಲರೂ ಹೇಳಿದ್ರಂತೆ. ಬಂದ ಪ್ರವೀಣರಲ್ಲಿ ಒಬ್ಬನು ಹೇಳಿದನು, ತುಂಬ ಜನ ಡಾಕ್ಟರ್ಸ್ ಬಂದಿದ್ರಲ್ವಾ ಆ ಮಗುವನ್ನು ನೋಡೋದಕ್ಕೆ, ಅದರಲ್ಲಿ ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಇದ್ದ. ಅವನು ಏನಂತ ಹೇಳ್ದ ಅಂದರೆ, ಒಬ್ಬ ತರುಣ ಡಾಕ್ಟರನಿದ್ದಾನೆ, ಅವನು ಇಂತಹ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ, ಔಷಧಿಯನ್ನೂ ಕೊಟ್ಟಿದ್ದಾನೆ, ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಅವನ ಹೆಸರು TJ ಮಿಲ್ಲರ್. ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ. ಒಬ್ಬ ಡಾಕ್ಟರ್ ಏನಂತ ಹೇಳಿದ್ರು ಈ ಮಿಲ್ಲರ್ಗೆ ಅಂತ ಹೇಳಿದ್ರೆ, ನೋಡಪ್ಪ, ಒಬ್ಬ ತರುಣ ಡಾಕ್ಟರ್ ಇದ್ದಾನೆ, ಅವನಿನ್ನು ತುಂಬ ಯಂಗ್ಸ್ಟರು, ಅವನು ನಿನ್ನ ಮೊಮ್ಮಗಳಿಗಾಗಿರ್ತಕ್ಕಂತಹ ಕೇಸಸ್ನ ತುಂಬ ನೋಡಿದ್ದಾನೆ, ಜೊತೆಗೆ ಔಷಧಿಯನ್ನು ಕೂಡ ಕೊಟ್ಟಿದ್ದಾನೆ. ಈ ಕುರಿತು ಒಂದು ಲೇಖನವನ್ನು ಕೂಡ ಪತ್ರಿಕೆಯಲ್ಲಿ ಆತ ಬರೆದಿದ್ದಾನೆ. ಅವನ ಹೆಸರು TJ ಮಿಲ್ಲರ್ ಅಂತ ಹೇಳಿ. ನಾನೇನಾದರೂ ನಿನ್ನ ಸ್ಥಾನದಲ್ಲಿದ್ದರೆ ಆ ಮಗುವನ್ನು ಕರ್ಕೊಂಡು ಅವನ ಹತ್ರ ಹೋಗ್ತಿದ್ದೆ ಅಂತ ಹೇಳಿ ಒಬ್ಬ ಡಾಕ್ಟರ್ ಹೇಳ್ತಾನೆ. ಆ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಅವರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಮೊಮ್ಮಗುವನ್ನು ಕರ್ಕೊಂಡು ಅವರ ಹತ್ರ ಹೋಗ್ತಾನೆ. ವಿವಿಧ ಥರದ ಕುಂಟುತನದ ವ್ಯಾಧಿಗಳಿಗೆ ತುತ್ತಾದವರಿಗೆ ತನ್ನ ಹೊಸ ಹಾಗೂ ಕ್ರಾಂತಿಕಾರಿಕ ಚಿಕಿತ್ಸಾ ವಿಧಾನಗಳನ್ನು ಬಳಸುತ್ತಿದ್ದ ಡಾಕ್ಟರ್ ಮಿಲ್ಲರ್ನ ಚಿಕ್ಕ ಖಾಸಗಿ ಆಸ್ಪತ್ರೆಗೆ ಡಾಕ್ಟರ್ ಮಾರ್ಲಿನ್ನನ್ನು ತನ್ನ ಮೊಮ್ಮಗಳು ಬಾರ್ಬರಾಳನ್ನು ಕರೆದುಕೊಂಡು ಹೋದನು. ಡಾಕ್ಟರ್ ಮಿಲ್ಲರನ್ನು ಕುಂಟುತ್ತಾ ನಡೆಯುತ್ತಿದ್ದನ್ನು ಕಂಡನು. ಡಾಕ್ಟರ್ ಮಾರ್ಲಿನ್ ಏನು ಮಾಡ್ದ ಅಂತ ಹೇಳಿದ್ರೆ, ವಯಸ್ಸಾಗಿರ್ತಕ್ಕಂಥವನು ಆಲ್ರೆಡಿ ಇಲ್ಲಿ ತರುಣ ಡಾಕ್ಟರ್ ಬಳಿ ಮೊಮ್ಮಗಳನ್ನು ಕರ್ಕೊಂಡು ಹೋದ. ಆ ತರುಣ ಡಾಕ್ಟರ್ ಏನಿದನಲ್ವಾ, ಈ ಥರ ಕುಂಟು ಕಾಯಿಲೆಗಳೇನಿರುತ್ತಲ್ವ, ಆ ಕುಂಟು ಕಾಯಿಲೆಗಳಿಗೆ ತುತ್ತಾದವರಿಗೆ ಹೊಸ ಹೊಸ ಕ್ರಾಂತಿಕಾರಕ ಚಿಕಿತ್ಸಾ ವಿಧಾನಗಳನ್ನು ಆತ ಬಳಸ್ತಾ ಇದ್ದ. ಡಾಕ್ಟರ್ ಮಿಲ್ಲರ್ದು ಒಂದು ಚಿಕ್ಕ ಆಸ್ಪತ್ರೆ ಇತ್ತು, ಖಾಸಗಿ ಆಸ್ಪತ್ರೆಗೆ ಹೋದ. ಅಲ್ಲಿ ತನ್ನ ಮೊಮ್ಮಗಳಾಗಿರ್ತಕ್ಕಂತಹ ಬಾರ್ಬರಳನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಏನಪ್ಪ ಅಂತ ಹೇಳಿದ್ರೆ, ಆ ತರುಣ ಡಾಕ್ಟರ್ ಏನಿದ್ದಲ್ವಾ ಅವನು ಕೂಡ ಒಬ್ಬ ಕುಂಟ ವ್ಯಕ್ತಿಯಾಗಿದ್ದ, ಆತ ಕೂಡ ಕಾಲನ್ನು ಕುಂಟುತ್ತಾ ಇದ್ದ. ಡಾಕ್ಟರ್ ಮಾರ್ಲಿನನಿಗೆ ಡಾಕ್ಟರ್ ಮಿಲ್ಲರನ್ನು ಹೇಳಿದನು, ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವರೆ, ಆಗೆಲ್ಲ ನನಗೆ ನಾನು ಅವರಲ್ಲೊಬ್ಬ, ಅವರ ಮನೆಯ ಸದಸ್ಯ ಎಂದು ಭಾವನೆ ಬರುತ್ತದೆ. ನನ್ನನ್ನು ಅವರು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ತೇಡಿಯಸ್ ಎಂಬುದೇ ಮರೆತೇ ಹೋಗುತ್ತದೆ. ಇಲ್ಲಿ ಏನು ಹೇಳ್ತಾನೆ ಡಾಕ್ಟರ್ ಮಾರ್ಲಿ ನನಗೆ ಮಿಲ್ಲರ್ ಅಂತ ಹೇಳಿದ್ರೆ, ನನ್ನ ಬಳಿ ಬರ್ತಕ್ಕಂತಹ ರೋಗಿಗಳೆಲ್ಲ ಈ ಥರದವರೇ, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಅಂಗಗಳ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ನಾನು ಕೂಡ ಒಬ್ಬ ಅಂಗವೈಕಲ್ಯ ಇರ್ತಕ್ಕಂಥವನು. ನನ್ನನ್ನು ನೋಡಿದ್ರೆ ಅವ್ರು ಏನು ಅನ್ಕೊಂತಾರೆ, ಅಥವಾ ನನಗೇನು ಅನಿಸುತ್ತೆ ಅಂದರೆ, ನಾನು ಕೂಡ ಅವರ ಮನೆಯ ಸದಸ್ಯರಲ್ಲಿ ಒಬ್ಬ ಅಂತ ಹೇಳಿ ನನಗೆ ಅನಿಸ್ಬಿಡುತ್ತೆ. ಬಂದಿರೋ ಮಕ್ಕಳೆಲ್ಲ ಡಾಕ್ಟರ್ ಅಂಕಲ್ ಅಂತ ಹೇಳಿ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ಆಗ ನನ್ನ ಹೆಸರು ಡಾಕ್ಟರ್ ತೇಡಿಯಸ್ ಅನ್ನೋದೇ ಮರೆತು ಹೋಗ್ಬಿಡುತ್ತೆ ಅಂತ ಹೇಳಿ ಆ ಡಾಕ್ಟರ್ ಮಿಲ್ಲರ್ ಅಂತಕ್ಕಂಥವನು ಹೇಳ್ತಾನೆ. ಡಾಕ್ಟರ್ ತೇಡಿಯಸ್ ಮಾರ್ಲಿನ್ನನು ಕುತೂಹಲಪಟ್ಟು ಡಾಕ್ಟರ್ ಮಿಲ್ಲರನ್ನು ಪ್ರಶ್ನಿಸಿದನು, ನಿನ್ನ ಹೆಸರಲ್ಲೂ ತೇಡಿಯಸ್ ಎಂದಿದೆಯೇ? ತೇಡಿಯಸ್ ಅಂದ ತಕ್ಷಣ ಇವನಿಗೆ ಆಶ್ಚರ್ಯ ಆಗ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ, ಇವನ ಹೆಸರು ಕೂಡ ಏನಾಗಿರುತ್ತೆ, ತೇಡಿಯಸ್ ಅನ್ನೋದು ಆಗಿರುತ್ತೆ. ಡಾಕ್ಟರ್ ತೇಡಿಯಸ್ ಅಂದ ತಕ್ಷಣ ಇವನಿಗೆ ಆಶ್ಚರ್ಯ ಆಗ್ಬಿಡ್ತು. ಆಶ್ಚರ್ಯ ಆಗಿ ಮಿಲ್ಲರ್ಗೆ ಕ್ವಶನ್ ಮಾಡ್ತಾ ಇದ್ದಾನೆ, ನಿನ್ನ ಹೆಸರಲ್ಲೂ ಕೂಡ ತೇಡಿಯಸ್ ಅಂತ ಹೇಳಿ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಆಗ ಏನು ಹೇಳ್ತಾನೆ ನೋಡಿ, ಹೌದು ಅಂತ ಹೇಳಿ ಆತ ತಲೆಯನ್ನು ಆಡಿಸ್ತಾ ಇದ್ದಾನೆ. ಯಾರು? ಡಾಕ್ಟರ್ ಮಿಲ್ಲರ್. ಹಾಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ. ತರುಣ ಡಾಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಜಪಾನಿಂದ ವಲಸೆ ಬಂದಿರತಕ್ಕಂತಹ ಮಹಿಳೆಗೆ ಡೆಲಿವರಿ ಮಾಡಿಸಿರ್ತಾನೆ ಅಲ್ವಾ ತರುಣ ಡಾಕ್ಟರ್, ಆ ತರುಣ ಡಾಕ್ಟರ್ನ ಹೆಸರಿನಲ್ಲಿ ಏನಿರುತ್ತೆ, ತೇಡಿಯಸ್ ಅಂತ ಇರುತ್ತೆ. ಆ ತೇಡಿಯಸ್ ಅಂತಕ್ಕಂಥ ಹೆಸರನ್ನು ಏನು ಆ ಮಗು ಜನಿಸಿತ್ತಲ್ಲ ಆರಂಭದಲ್ಲಿ ನಾನು ಹೇಳಿದೆ ಅಲ್ವಾ, ಒಂದು ಕಾಲು ಉದ್ದ ಒಂದು ಕಾಲು ಗಿಡ್ಡವಾಗಿ ಒಂದು ಮಗು ಜನಿಸುತ್ತೆ ಅಂಥೇಳಿ ಆ ಮಗುವಿಗೆ ಹೆಸರನ್ನು ಇಟ್ಟಿರ್ತಾರೆ. ಅಂದರೆ ಇಲ್ಲಿ ಡಾಕ್ಟರ್ ಆಗಿರೋದು ಯಾರು? ಎಸ್, ಇಲ್ಲಿ ಡಾಕ್ಟರ್ ಆಗಿರ್ತಕ್ಕಂಥದ್ದು ಯಾವುದು? ಮಿಲ್ಲರ್ ಅಂತ ಏನು ಡಾಕ್ಟರ್ ಆಗಿದ್ದಾನಲ್ವಾ, ಅವನು ತೇಡಿಯಸ್ ಅವಾಗ ಡೆಲಿವರಿ ಮಾಡಿಸಿದ್ನಲ್ವಾ ಅದೇ ಮಗುವೇ ಇದಾಗಿತ್ತು. ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದನು. ಏನು ಹೇಳ್ದ ಡಾಕ್ಟರ್ ಮಿಲ್ಲರ್ ಅಂತ ಹೇಳಿದ್ರೆ, ನನ್ನ ಭೂಮಿಗೆ ಇಳಿಸಿದಂತಹ ಒಬ್ಬ ತರುಣ ವೈದ್ಯ ಡಾಕ್ಟರ್ ಏನಿದನಲ್ವಾ ಅವನ ಹೆಸರನ್ನೇ ನನಗೆ ಇಟ್ಟಿದ್ದಾರೆ, ಇದು ನಮ್ಮ ಸಂಪ್ರದಾಯ ಅಂತ ಹೇಳಿ ಮಿಲ್ಲರ್ ಹೇಳಿದ್ನಂತೆ. ಡಾಕ್ಟರ್ ತೇಡಿಯಸ್ ಮಾರ್ಲಿನ್ನ ಕಂಠವು ಬಿಗಿದು ಬಂತು. ಅಂದರೆ ಇಲ್ಲಿ ಏನು ವಯಸ್ಸಾಗಿತ್ತಲ್ವಾ ಡಾಕ್ಟರ್, ಅವನಿಗೆ ದುಃಖ ತಡ್ಕೊಳ್ಳೋದಿಕ್ಕೆ ಆಗಲಿಲ್ಲ. ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ
ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ತನ್ನೊಳಗೆ ಅಂದುಕೊಂಡದ್ದನ್ನು ಜ್ಞಾಪಿಸಿಕೊಂಡಿದ್ದನು. ಅವತ್ತಿನ ದಿನ ಇವನೇನು ಅಂದ್ಕೊಂಡಿರ್ತಾನೆ, ಯಾಕೆ ಕುಂಟ ಮಗು ಹುಟ್ಟುಬಿಟ್ಟಿದೆ, ಇದನ್ನು ಯಾಕೆ ಬದುಕಿಸ್ಬೇಕು, ಇದರಿಂದ ಪ್ರಪಂಚಕ್ಕೆ ಏನು ಲಾಭ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದ ಅಲ್ವಾ. ಅದನ್ನು ಇವಾಗ ಆತ ನೆನಪು ಮಾಡ್ಕೊಳ್ತಾ ಇದ್ದಾನೆ, ಆ ದಿನಗಳಲ್ಲಿ ನಾನು ಎಷ್ಟೊಂದು ಕುರುಡನಾಗ್ಬಿಟ್ಟಿದ್ನಲ್ವಾ, ನೋಡಿ ಅಂದು ಈ ಮಗು ಏನು ಸಾಧನೆ ಮಾಡುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಇವತ್ತಿನ ದಿನ ಈ ಒಂದು ಮಗುನೇ ಡಾಕ್ಟರ್ ಆಗಿಬಿಟ್ಟು ಹಲವಾರು ಅಂಗವಿಕಲ ಮಕ್ಕಳ ಪ್ರಾಣವನ್ನು ಉಳಿಸ್ತಾ ಇದೆ. ಸ್ವತಃ ನನ್ನ ಮೊಮ್ಮಗಳನ್ನು ಆರೈಕೆ ಕೂಡ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾನೆ. ಬಾರ್ಬರಾಳನ್ನು ಪುನಃ ನಡೆಯುವಂತೆ ಮಾಡಲು ಹೊರಟ ಡಾಕ್ಟರ್ನಿಗೆ ಮಾರ್ಲಿನನು ತನ್ನ ಕೈಯನ್ನು ನೀಡಿ ಹೇಳಿದನು, ನೀವೇನು ಯೋಚನೆ ಮಾಡಬೇಡಿ, ಬಾರ್ಬರಾ ಮುಂಚೆ ಹೇಗೆ ನಡೀತಾ ಇದ್ಲೋ ನಾನು ಅದೇ ಥರ ಆಕೆಯನ್ನು ನಡೆಯುವಂತೆ ಮಾಡ್ತೀನಿ ಅಂತ ಹೇಳಿ ಡಾಕ್ಟರ್ ಮಿಲ್ಲರ್ ಹೇಳ್ದ. ಆಗ ಮಾರ್ಲಿನ್ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಮಿಲ್ಲರ್ಗೆ, ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುತ್ತಿರುವುದಷ್ಟೇ ಅಲ್ಲ, ಕುರುಡಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ. ನೋಡಪ್ಪ ಮಿಲ್ಲರ್, ನೀನು ಬರೀ ನನ್ನ ಮೊಮ್ಮಗು, ಒಂದು ಪುಟ್ಟ ಹುಡುಗಿ ಕಾಲಷ್ಟೇ ಸರಿ ಮಾಡ್ತಾ ಇಲ್ಲ, ನನ್ನ ಕುರುಡಾಗಿರ್ತಕ್ಕಂತಹ ಮನಸ್ಸು ಏನಿದೆಯಲ್ವಾ, ನನ್ನ ಕುರುಡಾಗಿರ್ತಕ್ಕಂತಹ ಕಣ್ಣನ್ನು ಕೂಡ ನೀನು ತೆರೆಸಿದ್ದೀಯಾ ಅಂತ ಹೇಳಿ ಅಲ್ಲಿ ಮಿಲ್ಲರ್ಗೆ ಮಾರ್ಲಿನ್ ಕೃತಜ್ಞತೆಯನ್ನು ಹೇಳಿದ್ನಂತೆ. ಅಂದರೆ ಈ ಪಾಠದಿಂದ ನಾವೇನು ತಿಳ್ಕೋಬೋದು ಅಂತ ಹೇಳಿದ್ರೆ, ಸಾಧನೆಗೆ ಯಾವತ್ತೂ ಅಂಗವಿಕಲತೆ ಅಂತಕ್ಕಂಥದ್ದು ಅಡ್ಡಿ ಬರಲ್ಲ. ಇವತ್ತು ಅಂಗವಿಕಲರಾಗಿದ್ದಾರೆ, ಅವ್ರ ಕೈನಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳೋಕ್ಕಾಗಲ್ಲ. ನೋಡಿ ಇಲ್ಲಿ ಡಾಕ್ಟರ್ ಮಿಲ್ಲರ್ ಹುಟ್ಟಿದಾಗ ಅವನು ಒಂದು ಕಾಲು ಉದ್ದ ಇತ್ತು, ಒಂದು ಕಾಲು ಗಿಡ್ಡ ಇತ್ತು. ಆಗ ಮಾರ್ಲಿನ್ ತರುಣ ವೈದ್ಯನಾಗಿದ್ದ. ಆಗ ಆತ ಏನನ್ಕೊಂಡ, ಇಂಥ ಮಗುವಿಂದ ಸಮಾಜಕ್ಕೆ ಬಾರ, ಸುಮ್ಮನೆ ಇದು ಅವಮಾನಗಳನ್ನು ಅನುಭವಿಸ್ಬೇಕು ಅಂಥೇಳಿ ಅಂದ್ಕೊಂಡಿದ್ದ. ಆದರೆ ಇವತ್ತಿನ ದಿನ ಅದೇ ಮಗು ಬೆಳೆದು ದೊಡ್ಡವನಾಗಿ ಒಂದು ಡಾಕ್ಟರಾಗಿ ಎಷ್ಟೊಂದು ಜನರ ಪ್ರಾಣವನ್ನು ಉಳಿಸ್ತಾ ಇದ್ದಾನೆ. ಹಾಗಾಗಿ ಮನ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಎಲ್ರಿಗೂ ಕೂಡ ಈ ಪಾಠ ಅರ್ಥ ಆಯಿತು ಅಂಥೇಳಿ ಅಂದ್ಕೊಂಡು ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.